ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಫಸ್ಟ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಬೇಸಿಕ್ ಕ್ವೆಶನ್ಸ್ಗಳನ್ನು ಯಾವ ರೀತಿ ಕೇಳ್ತಾರೆ, ಗ್ರಾಮರ್ನಲ್ಲಿ ಯಾವೆಲ್ಲ ಟಾಪಿಕ್ಗಳು ಕವರ್ ಆಗ್ತವೆ ಅಂತಕ್ಕಂತಹ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗ್ತೇವೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳೆಲ್ಲವೂ ಸಹ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳೇ ಆಗಿದ್ದಾವೆ. ಬನ್ನಿ, ವಿ ಕ್ಯಾನ್ ಡಿಸ್ಕಸ್ ಆಲ್ ದೀಸ್ ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವೆಶನ್ಸ್. ಲೆಟ್ಸ್ ಗೋ ಟು ದ ಫಸ್ಟ್ ಕ್ವೆಶನ್ ನಾವು. ರಿತೇಶ್ ರೀಡ್ಸ್ ಲಾಟ್ ಆಫ್ ಬುಕ್ಸ್. ಹಿಯರ್ ದೇ ಆಸ್ಕ್ಡ್ ಟು ಫೈಂಡ್ ದ ಕ್ವೆಶನ್ ಟ್ಯಾಗ್ ಫ್ರಾಮ್ ದೀಸ್ ಫೋರ್ ಆಪ್ಷನ್ಸ್. ನೋಡಿ, ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟನ್ನು ಇನ್ನೊಂದ್ಸರಿ ನೋಡಿ. ರಿತೇಶ್ ರೀಡ್ಸ್ ಲಾಟ್ ಆಫ್ ಬುಕ್ಸ್ ಅಂತ ಇದೆ. ಈ ಸೆಂಟೆನ್ಸ್ನಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಕ್ವೆಶನ್ ಟ್ಯಾಗ್ ಕಂಡುಹಿಡಬೇಕು ಅಂದರೆ ಮೊದಲನೇ ಕೆಲಸ ಹೆಲ್ಪಿಂಗ್ ವರ್ಬನ್ನು ಹುಡುಕೋದು, ಸಿಗಲಿಲ್ಲ ಅಂದರೆ ಮೇನ್ ವರ್ಬನ್ನು ನೋಡೋದು. ಇಲ್ಲಿ ರೀಡ್ಸ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ, ಇಲ್ಲಿ ಅದು ವರ್ಬ್ 1 ಆಗಿದೆ ಮತ್ತು ಎಸ್ ಸೇರಿಕೊಂಡಿದೆ. ಇದನ್ನು ನೋಡಿದರೆ ನಮಗೆ ಗೊತ್ತಾಗಬೇಕು, ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಡೂ ಫಾರ್ಮ್ಸ್ಗಳನ್ನು ಹುಡುಕಬೇಕು. ಇಲ್ಲಿ ಡಸ್ ಅಂತಕ್ಕಂಥದ್ದು ಸೂಟೇಬಲ್ ಆಗಿರುತ್ತೆ. ಸೊ ಡಸ್ ಇರತಕ್ಕಂತಹ ಆಪ್ಷನನ್ನು ಹುಡುಕಿ. ಎ ಮತ್ತು ಬಿದಲ್ಲಿ ಡಸ್ ಇದೆ, ಸಿ ಮತ್ತು ಡಿ ಎರಡೂ ಕೂಡ ಡಿಲೀಟ್ ಆಗಿ ಹೋಗ್ತವೆ. ಈಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡ್ಕೊಳ್ಳಿ. ನಾಟ್ ಇದ್ದರೆ ಅಥವಾ ಆ ರೀತಿ ಸಿಮಿಲರ್ ವರ್ಡ್ ಇದ್ದರೆ ಅದು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಸೊ ನಾವು ಕ್ವೆಶನ್ ಟ್ಯಾಗ್ ಮಾಡಬೇಕಾಗಿರೋದು ನೆಗೆಟಿವ್. ಸೊ ಈ ಹೆಲ್ಪಿಂಗ್ ವರ್ಬ್ ಡಸ್ ಏನು ತೆಗೆದುಕೊಂಡಿದ್ದೇವೋ ಇದಕ್ಕೆ ನಾಟ್ ಅಂತಕ್ಕಂಥದ್ದು ಸೇರ್ಕೋಬೇಕಾಗುತ್ತೆ. ಸೊ ಡಸಂಟ್ ಅಂತ ಬರಬೇಕು. ಸೊ ಈ ರೀತಿ ಇರತಕ್ಕಂಥದ್ದು ಆಪ್ಷನ್ ಬಿ ಆಗಿದೆ. ಸೊ ಇದೇ ಇಲ್ಲಿ ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಇನ್ನು ಸೆಕೆಂಡ್ ಕ್ವೆಶನ್, ಡ್ಯಾಶ್ ಕಾವೇರಿ ಫ್ಲೋಸ್ ಇನ್ ಟು ಡ್ಯಾಶ್ ಬೇ ಆಫ್ ಬೆಂಗಾಲ್ ಅಂತ ಇದೆ. ಎಸ್ ನೋಡಿ, ಇದು ನದಿಯ ಹೆಸರಾಗಿದೆ ಕಾವೇರಿ ಅಂತಕ್ಕಂಥದ್ದು. ಇಫ್ ಯು ಫೈಂಡ್ ಎನಿ ರಿವರ್ ಇವು ನೀವೇನು ಮಾಡಬೇಕು, ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಬೇಕಾಗುತ್ತೆ ಆ ಒಂದು ರಿವರ್ಗಿಂತ ಮೊದಲಿಗೆ. ಇನ್ನು ಬೇ ಆಫ್ ಬೆಂಗಾಲ್, ಯಾವುದೇ ಸಮುದ್ರ ಸಾಗರಗಳು ಬಂದಾಗ ನೇಮ್ಸ್ ಬಂದರೆ ಆಗಲೂ ಕೂಡ ಡೆಫಿನಿಟ್ ಆರ್ಟಿಕಲ್ ಫಿಲ್ ಮಾಡಬೇಕು ದ. ಸೊ ದ ಇರತಕ್ಕಂತಹ ಒಂದು ಆಪ್ಷನ್ ಯಾವುದಪ್ಪ ಅಂದರೆ ದ್ಯಾಟ್ ಈಸ್ ಆಪ್ಷನ್ ಬಿ ಆಗಿದೆ. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿ ಡ್ಯಾಶ್ ಇಂಗ್ಲೀಷ್ ಸಿನ್ಸ್ 2 ಇಯರ್ಸ್, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ಸೊ ಯು ನೀಡ್ ಟು ಫೈಂಡ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಹಿಯರ್. ನೋಡಿ, ಇಲ್ಲಿ ನಾವು ಸಿನ್ಸ್ ಅಂತಕ್ಕಂತಹ ಒಂದು ವರ್ಡ್ ನಮಗೆ ಕ್ಲೂ ಆಗಿರುತ್ತೆ. ವಿ ಲರ್ನ್ ಇಂಗ್ಲೀಷ್ ಸಿನ್ಸ್ 2 ಇಯರ್ಸ್ ಅಂತ ಹೇಳೋ ಹಾಗಿಲ್ಲ, ಯಾಕಂದರೆ 2 ವರ್ಷಗಳಿಂದ ಇದು ಕಂಟಿನ್ಯೂ ಆಗಿ ನಡೀತಕ್ಕಂತಹ ಆ್ಯಕ್ಷನ್ ಆಗಿದೆ. ಸೊ ಕಂಟಿನ್ಯೂ ಅಂದ ತಕ್ಷಣ ನಮಗೆ ವರ್ಬ್ ಏನಾಗಿರಬೇಕು, ING ಫಾರ್ಮಲ್ಲಿ ಇರಬೇಕಾಗುತ್ತೆ. ಆಪ್ಷನ್ ಸಿ ಮತ್ತು ಆಪ್ಷನ್ ಡಿದಲ್ಲಿ ING ಫಾರ್ಮ್ ಇರತಕ್ಕಂತಹ ವರ್ಬ್ಗಳನ್ನು ನೋಡ್ತೇವೆ. ಆದರೆ ಈ ಒಂದು ಸಿನ್ಸ್ ಅಂತಕ್ಕಂಥದ್ದು ತುಂಬ ಹಿಂದಿನಿಂದ ನಡೀತಕ್ಕಂಥದ್ದಾಗಿರೋದ್ರಿಂದ ಕಂಟಿನ್ಯೂ ಆಗ್ತಾ ಇದೆ. ಸೊ ಆಪ್ಷನ್ ಡಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಆನ್ಸರ್. ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 2 ಇಯರ್ಸ್ ಅಂತ ಆನ್ಸರ್ ಸಿಗುತ್ತೆ. ಫೋರ್ತ್ ಕ್ವೆಶನ್, ದ ಪ್ಲೂರಲ್ ಆಫ್ ದ ವರ್ಡ್ ಹಾಫ್ ಈಸ್. ಸೊ ವಿ ನೀಡ್ ಟು ಫೈಂಡ್ ದ ಪ್ಲೂರಲ್ ಫಾರ್ಮ್ ಆಫ್ ದಿಸ್ ವರ್ಡ್ ಹಾಫ್, ಹಾಲ್ವ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫಿಫ್ತ್ ಕ್ವೆಶನ್, ದ ವರ್ಡ್ ದಟ್ ಟೇಕ್ಸ್ ಇಮ್ ಆ್ಯಸ್ ಅ ನೆಗೆಟಿವ್ ಪ್ರಿಫಿಕ್ಸ್. ಸೊ ವಿ ಶುಡ್ ಯೂಸ್ ಇಮ್ ಆ್ಯಸ್ ನೆಗೆಟಿವ್ ಪ್ರಿಫಿಕ್ಸ್ ಫಾರ್ ದೀಸ್ ಫಾಲೋಯಿಂಗ್ ವರ್ಡ್ಸ್ ವಿಚ್ ಇಸ್ ದ ಸೂಟೇಬಲ್. ಇಮ್ ರೆಗ್ಯುಲರ್, ನೋ ದಿಸ್ ಇಸ್ ರಾಂಗ್. ಇಮ್ ಲೀಗಲ್, ದಿಸ್ ಇಸ್ ಆಲ್ಸೋ ಫಾಲ್ಸ್. ಆ್ಯಂಡ್ ಇಮ್ ಫಿನಿಶ್ಡ್, ನೋ ಇಮ್ ಮಾಟಲ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಸಿಕ್ಸ್ತ್ ಕ್ವೆಶನ್, ದ ಪ್ಲಾಂಟ್ಸ್ ಇನ್ ಹರ್ ಹೌಸ್ ಸೈಲೆಂಟ್ಲಿ ಬೆಗ್ಡ್ ಟು ಬಿ ವಾಟರ್ಡ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್. ಲೆಟ್ಸ್ ಸಿ ದ ಸೆಂಟೆನ್ಸ್. ದ ಪ್ಲಾಂಟ್ಸ್ ಇನ್ ಹರ್ ಹೌಸ್ ಅಂದರೆ ಇಲ್ಲಿ ಪ್ಲಾಂಟ್ಸ್ಗಳೇನು ಮಾಡ್ತಾ ಇದ್ದಾವೆ, ಬೆಗ್ಗಿಂಗ್ ಮಾಡ್ತಾ ಇದ್ದಾವೆ. ಸೈಲೆಂಟ್ಲಿ ಬೆಗ್ಡ್ ಟು ಬಿ ವಾಟರ್ಡ್ ಅಂದರೆ ನೀರು ಹಾಕು ಅಂತೇಳಿ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾವೆ ಪ್ಲಾಂಟ್ಗಳು. ಅಂದರೆ ಇವು ಏನಂದರೆ ನಾನ್ ಲಿವಿಂಗ್ ಬೀಯಿಂಗ್ಸ್ ಅಲ್ವಾ, ಇವುಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾವೆ ಅಂದರೆ ಅದು ಪರ್ಸೋನಿಫಿಕೇಶನ್ ಆಗಿರುತ್ತೆ. ರಿಮೆಂಬರ್ ದಿಸ್. ಯಾವುದಾದ್ರೂ ನಾನ್ ಲಿವಿಂಗ್ ಬೀಯಿಂಗ್ ಇರ್ತಕ್ಕಂಥದ್ದು, ಸಾರಿ ಇಲ್ಲಿ ಪ್ಲಾಂಟ್ಸ್ ಏನು ನಾನ್ ಲಿವಿಂಗ್ ಬೀಯಿಂಗ್ ಅಲ್ಲ, ಬಟ್ ಮನುಷ್ಯರನ್ನು ಹೊರತುಪಡಿಸಿರ್ತಕ್ಕಂಥವು, ಮನುಷ್ಯರು ಮಾಡ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಅಂದರೆ ಅವುಗಳನ್ನೇ ನಾವು ಪರ್ಸೋನಿಫಿಕೇಶನ್ ಅಂತ ಇದ್ದೇವೆ. ಆ ಚಂದ್ರ ನೋಡು ಎಷ್ಟು ಬೆಳ್ಳಗೆ ಹೊಳೆಯುತ್ತಾ ಇದ್ದಾನೆ, ಅವನು ಹೋಗ್ತಾ ಇದ್ದಾನೆ, ಮೋಡಗಳು ಓಡ್ತಾ ಇವೆ, ಗಾಳಿ ಓಡ್ತಾ ಇದೆ, ಮತ್ತು ಗಿಡ ಮರಗಳು ಕುಣಿತಾ ಇದ್ದಾವೆ, ಹೂವುಗಳು ನಗ್ತಾ ಇದ್ದಾವೆ. ಈ ರೀತಿಯ ಸೆಂಟೆನ್ಸ್ಗಳು ಬಂದಾಗ ಅದು ಪರ್ಸೋನಿಫಿಕೇಶನ್ ಆಗಿರುತ್ತೆ. ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋ ಪ್ರಶ್ನೆಗಳನ್ನು ಗಮನಿಸೋಣ. ಫಸ್ಟ್ ಕ್ವೆಶನ್ ನೋಡಿ, ದ ಬಿಸಿ ಫಾರ್ಮರ್ಸ್ ಲಾಫ್ಟ್ ಎಟ್ ದ ಡ್ಯಾಶ್ ಆರ್ಟಿಸ್ಟ್ ಅಂತ ಇದೆ. ಇಲ್ಲಿ ಏನು ಮಾಡಬೇಕು ಅಂದರೆ ಅಪ್ರೋಪ್ರಿಯೇಟ್ ಆಂಟೋನಿಮ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಿಸಿಗೆ ಅಂಡರ್ಲೈನ್ ಮಾಡಿದ್ದಾರೆ, ಇದರ ಒಂದು ಆಪೋಸಿಟ್ ವರ್ಡ್ ಬರ್ತಕ್ಕಂತಹದ್ದನ್ನು ನಾವು ಕೊಟ್ಟಿರೋ ಆಪ್ಷನ್ಸಲ್ಲಿ ಕಂಡುಹಿಡಿಬೇಕು. ಐಡಲ್, ಐಡಿಯಲ್, ಐಡಲ್, ಐಡಲ್ ಈ ರೀತಿ ಇದೆ, ಇವೆಲ್ಲವೂ ಕೂಡ ರಾಂಗ್ ಆಗಿದ್ದಾವೆ. ಸರಿಯಾದಂತಹ ಆನ್ಸರ್ ಆಪ್ಷನ್ ಏನೇ ಆಗಿದೆ.
ಸೆಕೆಂಡ್ ಒನ್ ಡ್ಯಾಶ್ ಕಾವೇರಿ ಫ್ಲೋಸ್ ಇನ್ ಟು ಡ್ಯಾಶ್ ಬೇ ಆಫ್ ಬೆಂಗಾಲ್. ಆಲ್ರೆಡಿ ರಿಪೀಟೆಡ್ ಕ್ವಶನ್, ಮೊದಲಿಗೆ ಡಿಸ್ಕಷನ್ ಮಾಡಿದ್ದೇವೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಆಯ್ಕೆ, ಅದನ್ನು ರಿಪೀಟಾಗಿ ಕೇಳಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಥರ್ಡ್ ಕ್ವಶನ್, ದೇ ಲವ್ಡ್ ಈಚ್ ಅದರ್ ವೆರಿ ಮಚ್. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಈಸ್. ಇಲ್ಲಿ ಕ್ವಶನ್ ಟ್ಯಾಗನ್ನು ಕಂಡುಹಿಡಬೇಕು. ಹೆಲ್ಪಿಂಗ್ ವರ್ಬ್ ಈ ಸೆಂಟೆನ್ಸಲ್ಲಿ ಇಲ್ಲ. ಕೊಟ್ಟಿರೋ ವರ್ಬ್ ಮೇನ್ ಲೌಡ್ ಅಂತಕ್ಕಂಥದ್ದು ವಿ ಟು ಫಾರ್ಮಲ್ಲಿದೆ. ಸೊ ವಿ ಟು ಫಾರ್ಮ್ ಅಂದ ತಕ್ಷಣವೇ ನಿಮಗೆ ನೆನಪಿರಲಿ, ಡಿಡ್ ಅಂತಕ್ಕಂಥದ್ದು ಬರಬೇಕು, ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದೆ. ಡಿಡ್ಗೆ ನಾಟನ್ನು ಸೇರಿಸಬೇಕು. ಡಿಡಂಟ್ ಅಂತಕ್ಕಂತಹ ಆಪ್ಷನನ್ನು ಹುಡುಕಿ. ಆಪ್ಷನ್ ಸಿದಲ್ಲಿ ಮಾತ್ರ ಡಿಡಂಟ್ ಇದೆ, ಅದೇ ಸರಿಯಾದಂತಹ ಉತ್ತರ ಆಗಿರುತ್ತೆ. ಇನ್ನು ಫೋರ್ತ್ ಕ್ವಶನ್, ದ ಪ್ಯಾಕೇಜ್ ಕಂಟೈನಿಂಗ್ ಬುಕ್ಸ್ ಆ್ಯಂಡ್ ರೆಕಾರ್ಡ್ಸ್ ಡ್ಯಾಶ್ ಲಾಸ್ಟ್ ವೀಕ್ ಅಂತ ಇದೆ. ಇಲ್ಲಿ ಏನು ಮಾಡಬೇಕು, ಸೂಟಬಲ್ ವರ್ಬ್ ಫಾರ್ಮನ್ನು ಹುಡುಕಬೇಕಾಗುತ್ತೆ. ನೋಡಿ, ಲಾಸ್ಟ್ ವೀಕ್ ಅಂತ ಇದೆ ಅಂದರೆ ಪಾಸ್ಟ್ ಟೆನ್ಸಲ್ಲಿ ನಡೀತಕ್ಕಂತಹ ಘಟನೆ. ಇಲ್ಲಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಫಸ್ಟ್ಗೆ ಏನಿದೆನೋ ಇದು ಪ್ರೆಸೆಂಟ್ ಫಾರ್ಮ್, ಸೊ ಅದನ್ನು ಡಿಲೀಟ್ ಮಾಡ್ತೇವೆ. ಸೀದಲ್ಲಿರ್ತಕ್ಕಂತಹ ಆರ್ ಕೂಡ ಪ್ರೆಸೆಂಟ್ ಫಾರ್ಮ್, ಅದನ್ನು ಕೂಡ ಡಿಲೀಟ್ ಮಾಡ್ತೇವೆ. ಇನ್ನು ಪಾಸ್ಟ್ ಅಂದರೆ ವಾಸ್ ಮತ್ತು ವರ್, ಎರಡರಲ್ಲಿ ಒಂದು ಬರುತ್ತೆ. ಈಗ ಇನ್ನೊಂದ್ಸರಿ ಗಮನಿಸಿ, ದ ಪ್ಯಾಕೇಜ್ ಕಂಟೈನಿಂಗ್ ಬುಕ್ಸ್ ಆ್ಯಂಡ್ ರೆಕಾರ್ಡ್ಸ್ ಅಂದರೆ ಒಂದೇ ಒಂದು ಪ್ಯಾಕೇಜ್ ಇದೆ, ಆ ಪ್ಯಾಕೇಜ್ ಬುಕ್ಸ್ ಮತ್ತು ರೆಕಾರ್ಡ್ಸ್ಗಳನ್ನು ಒಳಗೊಂಡಿದೆ. ಸೊ ಪ್ಯಾಕೇಜ್ ಇರೋದು ಒಂದೇ ಆಗಿರೋದ್ರಿಂದ ನಾವು ಸಿಂಗ್ಯುಲರ್ ವರ್ಬನ್ನೇ ಬಳಸಬೇಕು. ಸಿಂಗ್ಯುಲರ್ ವರ್ಬ್ ಇರತಕ್ಕಂಥದ್ದು ವಾಸ್ ಡೆಲಿವರ್ಡ್ ಆಗಿದೆ, ಅದೇ ಸರಿಯಾದಂತಹ ಉತ್ತರ. ವರ್ ಯಾಕಾಗೋದಿಲ್ಲ ಅಂದರೆ ಅದು ಪ್ಲೂರಲ್ ಇರೋದ್ರಿಂದ. ಇನ್ನು ಫಿಫ್ತ್ ಕ್ವಶನ್ ನೋಡಿ, ಲವ್ ಸ್ವೆಲ್ಸ್ ಲೈಕ್ ದ ಸಾಲ್ವೆ ಬಟ್ ಎಬ್ಸ್ ಲೈಕ್ ಇಟ್ಸ್ ಟೈಡ್ ಅಂತ ಇದೆ. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಇಸ್ ಅಂತ ಕೇಳಿದ್ದಾರೆ. ಇಲ್ಲಿ ಲೈಕ್ ಅಂತಕ್ಕಂಥ ಒಂದು ವರ್ಡನ್ನು ನೋಡಿದರೆ ನಿಮಗೆ ಈಸಿಗೆ ಅರ್ಥ ಆಗ್ಬೋದು, ಇದೊಂದು ಸಿಮಿಲಿ ಅಂಥೇಳಿ. ಅಂದರೆ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಲೈಕ್ ಅಥವಾ ಆ್ಯಸನ್ನು ಬಳಸ್ಕೊಂಡು ಕಂಪ್ಯಾರಿಸನ್ ಮಾಡಿದರೆ ಅದು ಸಿಮಿಲಿ ಆಗಿರುತ್ತೆ. ಇನ್ನು ಸಿಕ್ಸ್ತ್ ಕ್ವಶನ್, ಪ್ಲೀಸ್ ಕನ್ವೇ ಮೈ ಬೆಸ್ಟ್ ವಿಶಸ್ ಡ್ಯಾಶ್ ಹಿಮ್ ಅಂತ ಇದೆ. ಇಲ್ಲಿ ಪ್ರಿಪೋಸಿಷನನ್ನು ಫಿಲ್ ಮಾಡೋಕ್ಕೆ ಹೇಳಿದರೆ ಅವನಿಗೆ ನನ್ನ ವಿಷಯಗಳನ್ನು ಬೆಸ್ಟ್ ವಿಶಸ್ಸನ್ನು ಕನ್ವೇ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ. ಅಂದರೆ ಟೂವನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡಿ. ಫಸ್ಟ್ ಕ್ವಶನ್ ಏನಿದೆ, ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್ಸ್ ಅಂತ ಇದೆ. ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗನ್ನು ಕೇಳಿದ್ದಾರೆ. ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ನೋಡ್ಬೋದು ನಾವು. ಸೊ ಆಪ್ಷನ್ ಯಾವ ಆಪ್ಷನಲ್ಲಿ ಡಿಡ್ ಇದೆ ನೋಡ್ಕೊಳ್ಳಿ. ಆಪ್ಷನ್ ಎದಲ್ಲಿದೆ ಮತ್ತು ಆಪ್ಷನ್ ಸಿದಲ್ಲಿದೆ. ಆಪ್ಷನ್ ಬಿ ಮತ್ತು ಡಿಯನ್ನು ಡಿಲೀಟ್ ಮಾಡ್ತಾ ಇದ್ದಾವೆ. ಇನ್ನು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಆಲ್ರೆಡಿ ನಾಟ್ ಇದೆ, ಸೊ ಆಪ್ಷನ್ನಲ್ಲಿ ನಾಟ್ ಇರಬಾರ್ದು. ಆಪ್ಷನ್ ಎದಲ್ಲಿ ನೋಡಿ ನಾಟ್ ಇದೆ, ಸೊ ಅದನ್ನು ಕೂಡ ನಾವು ರಿಮೂವ್ ಮಾಡಿಬಿಡಬೇಕು. ಸೊ ಉಳ್ಕೊಂಡಿರೋದು ಒಂದೇ ಒಂದು, ಅದು ಆಪ್ಷನ್ ಸಿ ಆಗಿರುತ್ತೆ. ಡಿಡ್ ಶಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ಆರ್ಟಿಕಲ್ಗೆ ಸಂಬಂಧಪಟ್ಟಿದ್ದು, ಡ್ಯಾಶ್ ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಪೀಕ್ ಇನ್ ದ ಹಿಮಾಲಯಸ್ ಅಂತ ಇದೆ. ಎಸ್, ಇಲ್ಲಿ ನೋಡಿ ದ ಅಪ್ರಾಪ್ರಿಯೇಟ್ ಆರ್ಟಿಕಲನ್ನು ಕೇಳಿದ್ದಾರೆ. ಇಲ್ಲಿ ಮೌಂಟ್ ಎವರೆಸ್ಟ್ ಇದೆ, ಮೌಂಟ್ ಎವರೆಸ್ಟ್ ಇರತಕ್ಕಂಥದ್ದು ಒಂದೇ ಒಂದು, ಹಾಗಾಗಿ ನಾವು ಇಲ್ಲಿ ದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ಟಾಲೆಸ್ಟ್ ಅಂತಕ್ಕಂಥದ್ದು ನೋಡಿ ಸೂಪರ್ಲೇಟಿವ್ ಫಾರ್ಮಲ್ಲಿದೆ. ಸೂಪರ್ಲೇಟಿವ್ ಫಾರ್ಮ್ ಇದ್ದರೆ ಆಗ ನಾವು ಡೆಫಿನೆಟ್ ಆರ್ಟಿಕಲನ್ನೇ ಬಳಸ್ತೇವೆ, ದ ಅಂತಕ್ಕಂಥದ್ದು. ಈ ರೀತಿ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮಗೆ ಇಲ್ಲಿ ಒಂದು ವಿಷಯವನ್ನು ಹೇಳ್ತೇನೆ. ಅದೇನಪ್ಪ ಅಂದರೆ, ಇಲ್ಲಿ ಮೌಂಟ್ ಎವರೆಸ್ಟ್ ಏನಿದೆಯೋ ಈ ರೀತಿ ಇಂಡಿವಿಜುವಲ್ ಮೌಂಟೇನ್ಗಳ ನೇಮನ್ನು ಕೊಟ್ಟಾಗ ನಾವು ಜೀರೋ ಆರ್ಟಿಕಲನ್ನು ಬಳಸಬೇಕು, ಯಾವುದೇ ಆರ್ಟಿಕಲನ್ನು ಬಳಸೋ ಹಾಗಿಲ್ಲ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ಗಳಲ್ಲಿ ಎಲ್ಲೂ ಕೂಡ ಆ ರೀತಿ ಇಲ್ಲ, ನಾವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿಯನ್ನು ನಾನು ನಿಮಗೆ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೇನೆ. ಆದರೆ ಇಲ್ಲಿ ಜೀರೋ ಆರ್ಟಿಕಲ್ ಬರಬೇಕು, ಯಾವ ಆರ್ಟಿಕಲು ಕೂಡ ಬರೋ ಹಾಗಿಲ್ಲ. ಇನ್ನು ಥರ್ಡ್ ಕ್ವಶನ್, ದೇ ಪ್ರೆಸೆಂಟೆಡ್ ಹಿಮ್ ಡ್ಯಾಶ್ ಗೋಲ್ಡ್ ವಾಚ್ ಅಂತ ಇದೆ. ಪ್ರಿಪೋಸಿಷನನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಏನಿದೆಯೋ ವಿತ್ ಅಂತಕ್ಕಂಥದ್ದು ದ್ಯಾಟ್ ಈಸ್ ದ ರೈಟ್ ಆನ್ಸರ್. ಸೊ ದೇ ಪ್ರೆಸೆಂಟೆಡ್ ಹಿಮ್ ವಿತ್ ಎ ಗೋಲ್ಡ್ ವಾಚ್ ಅಂತ ಆಗುತ್ತೆ. ಇನ್ನು ಫೋರ್ತ್ ಕ್ವಶನ್, ಟು ಕಟ್ ಆಫ್ ಎ ಪಾರ್ಟ್ ಆಫ್ ಅ ಪರ್ಸನ್ಸ್ ಇನ್ಫೆಕ್ಟೆಡ್ ಬಾಡಿ. ಯಾವುದಾದ್ರೂ ವ್ಯಕ್ತಿಯ ದೇಹದ ಯಾವುದಾದ್ರೂ ಒಂದು ಪಾರ್ಟ್ ಏನಾದರೂ ಪ್ರಾಬ್ಲಮಿಂದ ಅದನ್ನು ಕಟ್ ಮಾಡಿದರೆ, ಅದನ್ನು ಏನಕ್ಕೆ ಕಟ್ ಮಾಡಿ ತೆಗೆದುಬಿಟ್ರೆ ಅದನ್ನು ಏನಂತ ಕರೀತಾರೆ, ಒನ್ ವರ್ಡನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಬರೀಬೇಕಾಗುತ್ತೆ. ಎನಾಟಮಿ ಇಲ್ಲ, ಅಟಾಪ್ಸಿ ಇಲ್ಲ, ಆ್ಯಂಟಿಡಾಟ್ ಇಲ್ಲ, ಮತ್ತು ಆ್ಯಂಪಿಟೇಟ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ದ ವರ್ಡ್ ದಟ್ ಟೇಕ್ಸ್ ಇನ್ ಆ್ಯಸ್ ಎ ನೆಗೆಟಿವ್ ಪ್ರಿಫಿಕ್ಸ್ ಈಸ್. ಇನ್ನನ್ನು ಯಾವ ವರ್ಡ್ಗೆ ಸೇರಿಸಿದರೆ ನಮಗೆ ನೆಗೆಟಿವ್ ವರ್ಡ್ ಸಿಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕು. ನೋಡಿ, ಪ್ರಾಪರ್ ಬರೋದಿಲ್ಲ, ಯಾಕೆಂದರೆ ಪ್ರಾಪರ್ಗೆ ನಾವು ಇಂಪ್ರಾಪರ್ ಅಂತ ಹೇಳ್ತೇವೆ. ರೆಗ್ಯುಲರ್ ಕೂಡ ಬರೋದಿಲ್ಲ, ಯಾಕೆಂದರೆ ಇರ್ರೆಗ್ಯುಲರ್ ಅಂತ ಹೇಳ್ತೇವೆ. ಸಿವಿಲೈಸ್ಡ್ ಕೂಡ ಬರೋದಿಲ್ಲ, ಯಾಕೆಂದರೆ ಅನ್ಸಿವಿಲೈಸ್ಡ್ ಅಂತೇವೆ. ಇನ್ನು ಉಳಿದಿರ್ತಕ್ಕಂಥದ್ದು ಕ್ಯೂರೇಬಲ್, ಇದನ್ನು ನಾವು ಇನ್ಕ್ಯೂರೇಬಲ್ ಅಂತೇಳಿ ಕರಿತೇವೆ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದ ಫಿಫ್ತ್ ಕ್ವಶನ್. ಸಿಕ್ಸ್ತ್ ಕ್ವಶನ್ ನೋಡಿ,
ಮೈ ಬೋಟ್ ವೆಂಟ್ ಹೀವಿಂಗ್ ಥ್ರೂ ದ ವಾಟರ್ ಲೈಕ್ ಎ ಸ್ವಾನ್. ಎಸ್ ನೋಡಿ, ಲೈಕ್ ಎ ಸ್ವಾನ್ ಅಂತ ಇದೆ. ಸ್ವಾನ್ ಪಕ್ಷಿ ಯಾವ ರೀತಿ ನೀರಲ್ಲಿ ಸ್ವಿಮ್ ಮಾಡ್ತಾ ಹೋಗುತ್ತೋ ಅದೇ ರೀತಿ ನನ್ನ ಬೋಟ್ ಕೂಡ ಸ್ವಿಮ್ ಮಾಡುತ್ತೆ ಅಂತ ಸೆಂಟೆನ್ಸ್ ಇದೆ. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್, ಎಸ್ ಈ ರೀತಿ ಲೈಕನ್ನು ಯೂಸ್ ಮಾಡಿಕೊಂಡು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಸೊ ಸಿಂಪಲ್ಲಾಗಿ ನಾವು ಡಿಸೈಡ್ ಮಾಡ್ಬೋದು ಆನ್ಸರ್ ಆಪ್ಷನ್ ಸಿ ಸಿಮಿಲಿ ಆಗಿದೆ. ಒಂದು ಪ್ರಶ್ನೆ ಪತ್ರಿಕೆಯ ಕ್ವಶನ್ಸ್ಗಳನ್ನು ನೋಡೋಣ. ಫಸ್ಟ್ ಕ್ವಶನ್ ನೋಡಿ, ಪ್ರೀತಿ ಡಿಡೆಂಟ್ ಗೋ ಟು ದ ಆಫೀಸ್ ಟುಡೇ ಅಂತ ಇದೆ. ಇದಕ್ಕೂ ಕೂಡ ಕ್ವಶನ್ ಟ್ಯಾಗನ್ನು ಫೈಂಡ್ ಮಾಡಬೇಕು. ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ ಮತ್ತು ನಾಟನ್ನು ನೋಡ್ತೇವೆ ಅಂದರೆ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ. ಆಪ್ಷನಲ್ಲಿ ಡಿಡ್ಡನ್ನು ಹುಡುಕಿ. ಎದಲ್ಲಿ ಇಲ್ಲ, ಬಿ ಆಪ್ಷನಲ್ಲಿಲ್ಲ, ಆಪ್ಷನ್ ಸಿ ಮತ್ತು ಡಿದಲ್ಲಿ ಇದ್ದಾವೆ. ಆದರೆ ನೋಡಿ, ಕೊಟ್ಟಿರೋ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿರೋ ಕಾರಣ ನಮಗೆ ಆಪ್ಷನಲ್ಲಿ ನಾಟ್ ಅಂತಕ್ಕಂಥದ್ದು ಇರಬಹುದು. ಇಲ್ಲಿ ನಾಟ್ ಇದೆ, ಸೊ ಇದನ್ನು ಕೂಡ ಡಿಲೀಟ್ ಮಾಡ್ತೇವೆ. ಉಳಿದಿರತಕ್ಕಂತಹ ಆಪ್ಷನ್ ಸಿ ಏನಿದೆಯೋ ಅದೇ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗಿರುತ್ತೆ. ಸೆಕೆಂಡ್ ಕ್ವಶನ್ ನೋಡಿ, ಹಿ ಈಸ್ ಡ್ಯಾಶ್ ಮ್ಯಾನ್ ಇನ್ ಡ್ಯಾಶ್ ಹೋಲ್ ಟೌನ್ ಅಂತ ಇದೆ. ಆರ್ಟಿಕಲ್ಸನ್ನು ಹುಡುಕಿ ಫಿಲ್ ಮಾಡಬೇಕು. ಇಲ್ಲಿ ನೋಡಿ, ಹಿ ಈಸ್ ಎ ರಿಚ್ ಮ್ಯಾನ್ ಅಂತ ಬರಬೇಕು. ಎ ಅಂತಕ್ಕಂತಹ ಆರ್ಟಿಕಲನ್ನು ಫಿಲ್ ಮಾಡ್ತೇವೆ ಮತ್ತು ಇಡೀ ಟೌನ್ನಲ್ಲಿ ಅಂತ ಹೇಳ್ತಾ ಇದ್ದೇವೆ. ದ ಟೌನ್, ಸೊ ಎ ಮತ್ತು ದ ಇರತಕ್ಕಂತಹ ಆಪ್ಷನನ್ನು ಹುಡುಕಿ. ಎದಲ್ಲಿಲ್ಲ, ಬಿದಲ್ಲೂ ಇಲ್ಲ, ಸಿದಲ್ಲೂ ಇಲ್ಲ, ಆಪ್ಷನ್ ಡಿ ಅಂತಕ್ಕಂಥದ್ರಲ್ಲಿ ಎ ಮತ್ತು ದ ಆರ್ಟಿಕಲ್ಸ್ ಇದ್ದಾವೆ. ಸೊ ದ್ಯಾಟ್ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಗೋ ಟು ದ ಥರ್ಡ್ ಕ್ವಶನ್. ವಿ ಹ್ಯಾವ್ ಬೀನ್ ಡ್ಯಾಶ್ ಕ್ರಿಕೆಟ್ ಸಿನ್ಸ್ 10 years, ಎಸ್ ಸಿನ್ಸ್ ಅಂತಕ್ಕಂಥದ್ದು ಇದೆ. ಸೊ ಇಲ್ಲಿ ಗಮನಿಸ್ಬೇಕು ನಾವು, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಅಂತ ಇದೆ. ಸೊ ಪ್ಲೇಯಿಂಗ್ ಬರೋದಿಲ್ಲ, ಆಲ್ರೆಡಿ ಇದನ್ನು ಡಿಸ್ಕಷನ್ ಮಾಡಿದ್ದೇವೆ. ಎಸ್ ಸಾರಿ, ಪ್ಲೇಯಿಂಗ್ ಬರುತ್ತೆ. ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ 10 years, ಕಂಟಿನ್ಯೂಸ್ ಫಾರ್ಮಲ್ಲೇ ಬರ್ತಾ ಇದೆ. ಪ್ಲೇ ಸಿ ಡಿ ಆಪ್ಷನ್ಗಳು ಡಿಲೀಟ್ ಆಗ್ತಾ ಇದ್ದಾವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್, ಪ್ಲೇಯಿಂಗ್. ಇನ್ನು ನೆಕ್ಸ್ಟ್ ಕ್ವಶನ್, ದ ಪ್ಲೂರಲ್ ಆಫ್ ದ ವರ್ಡ್ ಲೈಫ್ ಈಸ್, ಪ್ಲೂರಲ್ ಫಾರ್ಮ್ ಯಾವುದು? ಆಪ್ಷನ್ ಬಿ ಏನಿದೆಯೋ ಸರಿಯಾದಂತಹ ಉತ್ತರ. ಫಿಫ್ತ್ ಕ್ವಶನ್, ದ ವರ್ಡ್ ದಟ್ ಟೇಕ್ಸ್ ಇಮ್ ಆ್ಯಸ್ ಎ ನೆಗೆಟಿವ್ ಪ್ರಿಫಿಕ್ಸ್, ನೆಗೆಟಿವ್ ಪ್ರಿಫಿಕ್ಸ್ ಇಮ್ಮನ್ನು ಸೇರಿಸ್ಕೊಂಡು ಯಾವ ವರ್ಡ್ಗೆ ನಾವು ಮಾಡ್ಬೋದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಲೀಗಲ್ ಇದೆ, ಇದನ್ನು ಇಲ್ಲೀಗಲ್ ಅಂತ ನಾವು ಚೇಂಜ್ ಮಾಡ್ತೇವೆ ರೆಗ್ಯುಲರ್ಗೆ. ಆಲ್ರೆಡಿ ಹೇಳಿದ್ದೇನೆ, ಇರ್ರೆಗ್ಯುಲರ್ ಆಗುತ್ತೆ, ಕನೆಕ್ಟ್ಗೆ ಡಿಸ್ಕನೆಕ್ಟ್ ಅಂತ ಬರುತ್ತೆ, ಮಾರಲ್ ಇರ್ತಕ್ಕಂಥದ್ದಕ್ಕೆ ನಾವು ಇಮ್ಮನ್ನು ಸೇರಿಸ್ಬೋದು. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಹಿಯರ್. ಇನ್ನು ಸಿಕ್ಸ್ತ್ ಕ್ವಶನ್ ನೋಡಿ, ಅವರ್ ಐಸ್ ವರ್ ಶೈನಿಂಗ್ ಲೈಕ್ ಎ ಸ್ಟಾರ್, ಲೈಕ್ ಅಂತ ನಾವು ನೋಡ್ತಾ ಇದ್ದೇವೆ. ಆಲ್ಮೋಸ್ಟ್ ಇಲ್ಲೇ ಗೆಸ್ ಮಾಡಿಬಿಡ್ಬೋದು. ಅವಳ ಕಣ್ಣುಗಳನ್ನು ನಕ್ಷತ್ರಗಳು ಯಾವ ರೀತಿ ಹೊಳಿತಾವೋ ಆ ರೀತಿ ಹೊಳಿತಾ ಇದ್ದಾವೆ ಅಂತ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಇದ್ದರೆ ಅದು ಸಿಮಿಲಿ ಆಗಿರುತ್ತೆ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಮತ್ತೊಂದು ಕ್ವಶನ್ ಪೇಪರ್ನ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಕ್ವಶನ್ ನೋಡಿ, ಹಿ ಡ್ಯಾಶ್ ಸ್ವಮ್ ದ ಹೋಲ್ ನೈಟ್ ಟು ರೀಚ್ ರಾಮೇಶ್ವರಂ ಅಂತ ಇದೆ. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕೀಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಮತ್ತು ಬಿಗಳನ್ನು ನಾವು ಡಿಲೀಟ್ ಮಾಡಿಬಿಡ್ಬೋದು. ಹಿ ಹ್ಯಾಡ್ ಅಂತ ಫಿಲ್ ಮಾಡಬೇಕು, ಯಾಕಂದರೆ ಪಾಸ್ಟ್ ಟೆನ್ಸಲ್ಲಿ ನಡೆದಿರೋ ಘಟನೆ ಇದಾಗಿರೋದ್ರಿಂದ. ಸೊ ಪಾಸ್ಟ್ ಪರ್ಫೆಕ್ಟಲ್ಲಿ ಈ ಒಂದು ಸೆಂಟೆನ್ಸ್ ಇದೆ. ಸೊ ಹಿ ಹ್ಯಾಡ್ ಫ್ರಮ್ ದ ಹೋಲ್ ನೈಟ್ ಟು ರೀಚ್ ರಾಮೇಶ್ವರಂ ಅಂತ ಆನ್ಸರ್ ಸಿಗುತ್ತೆ. ಇನ್ನು ಸೆಕೆಂಡ್ ಕ್ವಶನ್, ಎ ಸ್ಟೌಟ್ ಓಲ್ಡ್ ಲೇಡಿ ವಾಸ್ ವಾಕಿಂಗ್ ಡ್ಯಾಶ್ ಹರ್ ಬಾಸ್ಕೆಟ್ ಡೌನ್ ದ ಮಿಡಲ್ ಆಫ್ ಎ ಸ್ಟ್ರೀಟ್, ಎಸ್ ವಿತ್ ಹರ್ ಬಾಸ್ಕೆಟ್ ಅಂತ ಬರಬೇಕು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ರೋಹನ್ ನೆವರ್ ವೆಂಟ್ ಔಟ್ ದ ಎಂಟೈರ್ ಈವ್ನಿಂಗ್ ಅಂತ ಇದೆ. ಇಲ್ಲಿ ಕ್ವಶನ್ ಟ್ಯಾಗನ್ನು ಹುಡುಕ್ಬೇಕು ನಾವು. ಎಸ್ ನೋಡಿ, ನೆವರ್ ಅಂತಕ್ಕಂಥದ್ದು ನೆಗೆಟಿವ್ ಆಲ್ರೆಡಿ ಸ್ಟೇಟ್ಮೆಂಟಲ್ಲೇ ಇದೆ. ಸೊ ಇಲ್ಲಿ ನೆವರ್ ಇರೋದು ನಾಟ್ಗೆ ಈಕ್ವಲ್ ಆಗಿರುತ್ತೆ, ನೀವು ಕನ್ಫ್ಯೂಸ್ ಆಗಬಾರ್ದು. ಸೊ ಇಲ್ಲಿ ನೆವರ್ ಇರೋದ್ರಿಂದ ನೆಗೆಟಿವ್ ಇರತಕ್ಕಂಥ ಕ್ವಶನ್ ಟ್ಯಾಗನ್ನು ಡಿಲೀಟ್ ಮಾಡಿಬಿಡಿ. ಆಪ್ಷನ್ ಬಿ ಮತ್ತು ಡಿದಲ್ಲಿ ನೆಗೆಟಿವ್ ನಾಟ್ ನಾಟ್ ಇದೆ. ಸೊ ಎರಡು ಡಿಲೀಟ್ ಆಗಿ ಹೋಗ್ತವೆ. ಇನ್ನು ವೆಂಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನೇ ತೆಗೆದುಕೊಳ್ಬೇಕು. ಆಪ್ಷನ್ ಸಿದಲ್ಲಿ ಡಸ್ ಇದೆ, ಸೊ ಇದು ಬರೋದಿಲ್ಲ. ಆಪ್ಷನ್ ಡಿಡ್ ಇರತಕ್ಕಂಥದ್ದು ಆಪ್ಷನ್ ಎ ಆಗಿದೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಇನ್ನು ಫೋರ್ತ್ ಕ್ವಶನ್, ಹಿಸ್ ಟಿಯರ್ಸ್ ಡ್ಯಾಶ್ ಟು ಹಿಸ್ ಇಮೋಷನ್ಸ್ ಅಂತ ಇದೆ. ದ ಕರೆಕ್ಟ್ ಫ್ರೇಸಲ್ ವರ್ಬನ್ನು ಹುಡುಕಬೇಕು. ಇಲ್ಲಿ ಗಿವ್ ಅವೇ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿರುತ್ತೆ, ಆಪ್ಷನ್ ಡಿ. ಇನ್ನು ಫಿಫ್ತ್ ಒನ್, ಡಾಕ್ಟರ್ ವಿಶ್ವನಾಥ್ ಹೆಡ್ಸ್ ದ ಗ್ರೂಪ್ ಆಫ್ ಡಾಕ್ಟರ್ಸ್ ಎಟ್ ಮಣಿಪಾಲ್ ಹಾಸ್ಪಿಟಲ್. ಇಯರ್ ದ ವರ್ಡ್ ಹೆಡ್ಸ್ ಈಸ್ ಯೂಸ್ಡ್ ಆ್ಯಸ್, ಎಸ್ ಇಲ್ಲಿ ಹೆಡ್ಸ್ ಅಂತಕ್ಕಂಥದ್ದನ್ನು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಅವರು ಹೆಡ್ಸ್ ಅಂದರೆ ಇಲ್ಲಿ ನಾವು ವರ್ಬ್ ಆಗಿ ಯೂಸ್ ಮಾಡಿದ್ದಾರೆ. ಆಪ್ಷನ್ ಡಿಯಲ್ಲಿ ವರ್ಬ್ ಇದೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಎಡ್ವರ್ಬ್ ಅಲ್ಲ, ಎಡ್ಜೆಕ್ಟಿವ್ ಅಲ್ಲ, ಮತ್ತು ನೌನ್ ಕೂಡ ಅದಾಗಿರೋದಿಲ್ಲ. ಸಿಕ್ಸ್ತ್ ಕ್ವಶನ್, ಸಿ ವಾಸ್ ಆ್ಯನ್ ಎಲ್ಫಿನ್ ಪಿನ್ನಿಸ್. ಎಸ್, ಇದು ನಿಮ್ಮದು ಸ್ಟೋಲನ್ ಬೋಟಲ್ಲಿ ಬರ್ತಕ್ಕಂತಹ ಒಂದು ಸೆಂಟೆನ್ಸ್ ಆಗಿದೆ. ಅಲ್ಲಿ ಆ ಒಂದು ಬೋಟ್ ಏನಿರುತ್ತೋ ಆ ಬೋಟನ್ನು
ಎಲ್ಫಿನ್ ಪಿನ್ನೆಸ್ಗೆ ಪೋಯೆಟ್ ಕಂಪ್ಯಾರಿಸನ್ ಮಾಡ್ತಾ ಇರೋ ಕಾರಣ ನೋಡಿ ಇಲ್ಲಿ ಸಿಮಿಲಿ ಬರೋದಿಲ್ಲ. ಯಾಕೆ ಅಂದರೆ ಇಲ್ಲೆಲ್ಲೂ ಕೂಡ ಲೈಕ್ ಅಥವಾ ಆ್ಯಸ್ ಇಲ್ಲ, ಬಟ್ ಆಪ್ಷನ್ಲೆಲ್ಲೂ ಕೂಡ ಇದನ್ನು ಕೊಟ್ಟೇ ಇಲ್ಲ. ಹಾಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಉಳಿದಿರ್ತಕ್ಕಂಥ ಆಪ್ಷನ್ ಎ ಒಂದೇ ಮೆಟಫರ್ ಆಗಿರುತ್ತೆ. ಮತ್ತೊಂದು ಪ್ರಶ್ನೆ ಪತ್ರಿಕೆಯ ಕ್ವೆಶನ್ಸ್ಗಳು. ಫಸ್ಟ್ ಒನ್ ನೋಡಿ, ಐ ಏಟ್ ಡ್ಯಾಶ್ ಆ್ಯಪಲ್ ಎಸ್ಟರ್ಡೆ, ಡ್ಯಾಶ್ ಆ್ಯಪಲ್ ವಾಸ್ ಜ್ಯೂಸಿ ಆ್ಯಂಡ್ ಡೆಲಿಷಿಯಸ್ ಅಂತ ಇದೆ. ಆರ್ಟಿಕಲ್ಸನ್ನು ಫಿಲ್ ಮಾಡಲಿಕ್ಕೆ ಕೇಳಿದ್ದಾರೆ. ನೋಡಿ ಆ್ಯಪಲ್ ಅಂತಕ್ಕಂಥದ್ದು ಇದೆ, ವವೆಲ್ ಸೌಂಡ್ ಇರೋ ಕಾರಣ ನಾವು ಇಲ್ಲಿ ಆ್ಯನನ್ನು ಫಿಲ್ ಮಾಡ್ತೇವೆ. ಮತ್ತು ಸೆಕೆಂಡ್ ಬ್ಲ್ಯಾಂಕನ್ನು ನೋಡಿ, ಇಲ್ಲಿ ಆ್ಯಪಲ್ ಇದೆ, ಬಟ್ ಆಲ್ರೆಡಿ ಒಂದು ಸಾರಿ ಅದೇ ಆ್ಯಪಲನ್ನು ನಾವು ಡಿಸ್ಕಷನ್ ಮಾಡಿದ್ದೇವೆ. ಹಾಗಾಗಿ ಸೆಕೆಂಡ್ ಟೈಮ್ ಯಾವುದೋ ವಸ್ತುವನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಫಿಲ್ ಮಾಡಬೇಕು. ಸೊ ಇಲ್ಲಿ ಆ್ಯನ್ ಮತ್ತು ದ ಇರತಕ್ಕಂತಹ ಆಪ್ಷನನ್ನು ಹುಡುಕಬೇಕು. ಆಪ್ಷನ್ ಎದಲ್ಲಿ ಇಲ್ಲ, ಆಪ್ಷನ್ ಬಿದಲ್ಲೂ ಕೂಡ ಇಲ್ಲ, ಆಪ್ಷನ್ ಸಿದಲ್ಲಿ ನಾವು ನೋಡಬಹುದಾಗಿದೆ ಆ್ಯನ್ ಮತ್ತು ದ ಅನ್ನು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ ಕೂಡ ಇಲ್ಲಿ ಬರೋದಿಲ್ಲ. ಸೆಕೆಂಡ್ ಒನ್, ಶಿ ಸ್ಯಾಂಗ್ ಮೆಲೋಡಿಯಸ್ಲಿ, ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗನ್ನು ಕೇಳಿದ್ದಾರೆ. ಎಸ್ ನೋಡಿ, ಸ್ಯಾಂಗ್ ಅಂತಕ್ಕಂಥದ್ದು ವರ್ಬ್ ಇದೆ, ಯಾವುದು ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಪಾಸ್ಟ್ ಟೆನ್ಸಲ್ಲಿ ಇರೋದರಿಂದ ನಾವು ಡಿಡ್ಡನ್ನೇ ತೆಗೆದುಕೊಳ್ಬೇಕು. ಸೊ ಡಿಡ್ ಇರ್ತಕ್ಕಂತಹ ಆಪ್ಷನ್ಸ್ಗಳನ್ನು ನೋಡಿ, ಆಪ್ಷನ್ ಎದಲ್ಲಿ ಇಲ್ಲ, ಆಪ್ಷನ್ ಬಿದಲ್ಲಿ ಇದೆ, ಆಪ್ಷನ್ ಸಿದಲ್ಲೂ ಕೂಡ ಇದೆ, ಆಪ್ಷನ್ ಡಿದಲ್ಲಿ ಇಲ್ಲ. ಈಗ ನಾವು ಏನು ಗಮನಿಸಬೇಕು ಅಂದರೆ, ಕೊಟ್ಟಿರೋ ಸೆಂಟೆನ್ಸ್ನಲ್ಲಿ ನೆಗೆಟಿವ್ ವರ್ಡ್ ಇದೇನೋ ಇಲ್ವೋ ಅಂತ. ಸೊ ಯಾವುದೇ ನೆಗೆಟಿವ್ ವರ್ಡ್ ಈ ಸೆಂಟೆನ್ಸಲ್ಲಿ ಇಲ್ಲ. ಸೊ ಆ ನೆಗೆಟಿವ್ ವರ್ಡ್ ಕ್ವೆಶನ್ ಟ್ಯಾಗಲ್ಲಿ ಇರಬೇಕು. ಆಪ್ಷನ್ ಸಿದಲ್ಲಿ ನೆಗೆಟಿವ್ ವರ್ಡ್ ಇಲ್ಲ, ಸೊ ಡಿಲೀಟ್ ಮಾಡಿ ಡಿಡಂಟ್ ಶಿ ಅಂತಕ್ಕಂಥದ್ರಲ್ಲಿ ನಾಟನ್ನು ನೋಡ್ತಾ ಇದ್ದೇವೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವೆಶನ್, ದ ಸ್ಟೂಡೆಂಟ್ಸ್ ವರ್ ಇನ್ಸ್ಟ್ರಕ್ಟೆಡ್ ಟು ಡ್ಯಾಶ್ ದ ಕ್ವೆಶನ್ಸ್ ಬಿಫೋರ್ ದೇ ಆನ್ಸರ್ಡ್ ದೆಮ್ ಅಂತ ಇದೆ. ದ ಕರೆಕ್ಟ್ ಫ್ರೇಸಲ್ ವರ್ಬ್ ಅಂತ ಕೇಳಿದ್ದಾರೆ. ಸೊ ಕ್ವೆಶನ್ಸ್ಗಳನ್ನು ಅವರು ಮೊದಲಿಗೆ ಓದ್ಕೊಳ್ಳಿ ಅಂತೇಳಿ ಟೀಚರ್ ಸಜೆಸ್ಟ್ ಮಾಡ್ತಾ ಇರೋದ್ರಿಂದ ನೋಡಿ, ಈ ರೀತಿ ಒಂದ್ಸಾರಿ ನೋಡಿ ಅಂತ ಹೇಳ್ತೀವಲ್ವ, ಓದ್ಕೊಳ್ಳಿ ಅಂತ ಹೇಳ್ತೀವಲ್ವ, ಇದಕ್ಕೆ ನಾವು ಬಳಸ್ತಕ್ಕಂತಹ ಫ್ರೇಸಲ್ ವರ್ಬ್ ಯಾವುದಪ್ಪ ಅಂದರೆ ಗೋ ಥ್ರೂ ಅಂತಕ್ಕಂಥದ್ದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಐ ಹ್ಯಾವ್ ಬೀನ್ ಟ್ರಾಯಿಂಗ್ ಟು ಲರ್ನ್ ಟು ಪ್ಲೇ ದ ಗಿಟಾರ್ ಫಾರ್ ಸೋ ಮೆನಿ ಇಯರ್ಸ್, ಬಟ್ ಐ ಡ್ಯಾಶ್ ಎಟ್ ಅಂತ ಇದೆ. ಎಸ್ ಎಟ್ ಅಂತಕ್ಕಂಥದ್ದು ನಮಗೆ ಇಲ್ಲಿ ಕ್ಲೂ ಆಗಿರುತ್ತೆ. ದ ಬ್ಲ್ಯಾಂಕ್ ಟು ಬಿ ಫಿಲ್ಡ್ ವಿತ್ ದ ಕರೆಕ್ಟ್ ವರ್ಬ್ ಅಂತ ಕೇಳಿದರೆ ವರ್ಬನ್ನು ಫಿಲ್ ಮಾಡಬೇಕು. ಎಟ್ ಅಂದರೆ ಇನ್ನೂ ಕೂಡ ಆ ಒಂದು ಕೆಲಸ ಮುಗಿದಿಲ್ಲ, ಕಂಟಿನ್ಯೂ ಆಗ್ತಾ ಇದೆ, ಹಿಂದೆ ಸ್ಟಾರ್ಟ್ ಆಗಿದೆ, ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅಂತ ನಮಗೆ ಅರ್ಥ ಆಗಬೇಕು. ಸೊ ಇಲ್ಲಿ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಯೂಸ್ ಮಾಡಬೇಕಾಗುತ್ತೆ. ಡಿಡ್ ನಾಟ್ ಸಕ್ಸೀಡ್ ಅನ್ನೋದು ಬರೋದಿಲ್ಲ, ಯಾಕೆಂದರೆ ಇದು ಸಿಂಪಲ್ ಪಾಸ್ಟ್ ಆಗಿರುತ್ತೆ. ವಿಲ್ ನಾಟ್ ಸಕ್ಸೀಡ್ ಅನ್ನೋದು ಕೂಡ ಫ್ಯೂಚರ್ ಆಗಿರುತ್ತೆ. ಸೊ ಇದು ಕೂಡ ಬರ್ತಾ ಇಲ್ಲ. ಇನ್ನು ಹ್ಯಾವ್ ನಾಟ್ ಸಕ್ಸೀಡ್ ಮತ್ತು ಹ್ಯಾಡ್ ನಾಟ್ ಸಕ್ಸೀಡೆಡ್ ಎರಡು ಆಪ್ಷನ್ ಇದ್ದಾವೆ. ಇಲ್ಲಿ ಹ್ಯಾಡ್ ನಾಟು ಬರೋದಿಲ್ಲ, ಯಾಕೆಂದರೆ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಈ ಎಟ್ ಇರೋದ್ರಿಂದ ಆಪ್ಷನ್ ಡಿಯನ್ನು ಕೂಡ ನಾವು ಡಿಲೀಟ್ ಮಾಡ್ತೇವೆ. ಉಳಿದಿರ್ತಕ್ಕಂಥದ್ದು ಆಪ್ಷನ್ ಸಿ, ಹ್ಯಾವ್ ನಾಟ್ ಸಕ್ಸೀಡೆಡ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಇನ್ನು ಫಿಫ್ತ್ ಕ್ವೆಶನ್, ಗ್ರೋಯಿಂಗ್ ಅಪ್ ಮೀನ್ಸ್ ಡ್ಯಾಶ್ ಗೆಟಿಂಗ್ ಲಾರ್ಜರ್, ಡ್ಯಾಶ್ ಯೂಸಿಂಗ್ ಅವರ್ ಸೆನ್ಸಸ್ ಆ್ಯಂಡ್ ಬ್ರೈನ್ಸ್ ಟು ಬಿಕಮ್ ಮೋರ್ ಅವೇರ್ ಆಫ್ ದ ಥಿಂಗ್ಸ್ ಅರೌಂಡ್ ಅಸ್ ಅಂತ ಇದೆ. ಅಪ್ರಾಪ್ರಿಯೇಟ್ ವರ್ಡ್ಸನ್ನು ಫಿಲ್ ಮಾಡಿ ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ನೈದರ್ ನಾರನ್ನು ನಾವು ಫಿಲ್ ಮಾಡಲಿಕ್ಕೆ ಬರೋದಿಲ್ಲ, ಬಿ ಕೂಡ ಬರೋಲ್ಲ, ಆಪ್ಷನ್ ಸಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತಾ ಇದೆ. ನೋಡಿ, ಗ್ರೋಯಿಂಗ್ ಅಪ್ ಮೀನ್ಸ್ ನಾಟ್ ಓನ್ಲಿ ಗೆಟ್ಟಿಂಗ್ ಲಾರ್ಜರ್, ಅಂದರೆ ನಾವು ಬೆಳೀತಕ್ಕಂಥದ್ದು ಅನ್ನೋದು ಕೇವಲ ದೇಹ ದೊಡ್ಡದಾಗ್ತಾ ಹೋಗೋದಿಲ್ಲ, ಬಟ್ ಆಲ್ಸೋ ಯೂಸಿಂಗ್ ಅವರ್ ಸೆನ್ಸಸ್ ಆ್ಯಂಡ್ ಬ್ರೈನ್ಸ್, ನಮ್ಮ ಮೆದುಳನ್ನು ಕೂಡ ವಿಚಾರಗಳನ್ನು ಕೂಡ ಯೂಸ್ ಮಾಡ್ಕೋಬೇಕು, ಅದರ ಪ್ರಜ್ಞೆ ಇರಬೇಕು, ನಮ್ಮ ಸುತ್ತಮುತ್ತಲ ಇರತಕ್ಕಂಥದ್ದು ಅನ್ನೋ ಮೀನಿಂಗ್ ಈ ಸೆಂಟೆನ್ಸ್ ಕೊಡ್ತಾ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಸಿಕ್ಸ್ತ್ ಕ್ವೆಶನ್, ಗಾಂಧೀಜಿ ಮೋರ್ ದ್ಯಾನ್ ಎನಿ ಅದರ್ ಲೀಡರ್, ಡ್ಯಾಶ್ ಇಂಡಿಯಾಸ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಅಂತ ಇದೆ. ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ವರ್ಡ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಿ ಸಿಂಬಲೈಸಸ್ ಅಂತಕ್ಕಂಥದ್ದು ಸರಿಯಾದಂತಹ ಆಯ್ಕೆ ಆಗಿರುತ್ತೆ.